ಪ್ರಜ್ವಲಿತ ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ, ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ. ಓ ದಲಿತ ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟ ಕೊಟ್ಟರು ಘಾಟಿ ಜನರು ಇದ್ದು ಬಂದೆ ನೀನು. ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟ ಕೊಟ್ಟರು ಭಾರತ ದೇಶಕ್ಕೆ ಸ್ವತಂತ್ರ ಕೊಡುವಂತಹ ಸಂದರ್ಭದಲ್ಲಿ ಬ್ರಿಟಿಷ್ನವರು ಒಂದು ಕಂಡೀಷನ್ ಹಾಕ್ತಾರೆ, ನೀವು ನಿಮ್ಮ ದೇಶಕ್ಕೆ ಬೇಕಾಗುವಂಥ ಪ್ರಣಾಳಿಕೆ ಆಗ್ಬೋದು, ಸಂವಿಧಾನ ಆಗ್ಬೋದು, ಅದನ್ನು ನೀವು ರಚನೆ ಮಾಡಿಕೊಂಡ್ರೆ ನಾವು ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಆಗುವಂಥ, ಈ ದೇಶಕ್ಕೆ ಹೊಂದುವಂಥ ಒಂದು ಒಂದು ಸಂವಿಧಾನವನ್ನು ಬರೆಸಬೇಕು ಅನ್ನೋ ಒಂದು ಚರ್ಚೆ ಆಗುತ್ತೆ. ಆ ಚರ್ಚೆ ಆದಾಗ ಈ ದೇಶದ ಜನತೆ, ಈ ದೇಶದ ಆವತ್ತಿನ ನಾಯಕರು, ಕಾಂಗ್ರೆಸ್ ಮುಖಂಡರು ಜರ್ಮನಿ ದೇಶಕ್ಕೆ ಹೋಗ್ತಾರೆ. ಜರ್ಮನಿಗೆ ಹೋಗಿ ಜರ್ಮನಿ ದೇಶದ ಫಿಲಾಸಫರ್ಸ್ನ, ಅಲ್ಲಿನ ರಾಜಕೀಯ ತಜ್ಞರನ್ನ ವಿಚಾರಿಸಿ, ನಮ್ಮ ದೇಶ ಭಾರತ, ನಮ್ಮ ದೇಶದ ಗಡಿ ಇಷ್ಟು, ಇಷ್ಟು ಭಾಷೆಗಳು ಧರ್ಮಗಳಿದ್ದಾವೆ, ಇದಕ್ಕೆ ಒಂದು ಸಂವಿಧಾನವನ್ನು ಬರ್ಕೊಡಿ ಅಂತ ಸಿನಾಪ್ಸಿಸ್ ಕೇಳ್ತಾರೆ. ಆಗ ಜರ್ಮನ್ ದೇಶದವ್ರು ಹೇಳ್ತಾರೆ, ಹೌದು ಭಾರತ ದೇಶದಲ್ಲೇ ಯಾರೂ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಂತಾರೆ. ಯಾಕೆ ಅಂಬೇಡ್ಕರ್ ಅವ್ರ ಕೈಲಿ ನೀವು ಬರೆಸಬಾರ್ದು ಅಂತ ಜರ್ಮನೀಸ್ ಕೇಳ್ತಾರೆ. ಅಂದರೆ ಸ್ವದೇಶದ ಪ್ರತಿಭೆ ಹೊರದೇಶಕ್ಕೆ ಗೊತ್ತಿದೆ, ಹೊರದೇಶದವ್ರು ಹೇಳಿದ ಮೇಲೆ ಈ ಸ್ವದೇಶದವರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮಾನ್ಯತೆಯನ್ನು ನೀಡ್ತಾರೆ. ಅಂದರೆ ನಮ್ಮ ಸರ್ವಕಾಲಕ್ಕೂ ನಮ್ಮ ದೇಶದ ಇತಿಹಾಸದಲ್ಲಿ ನೋಡಿಬಂದರೆ ಪ್ರಾಮಾಣಿಕತ್ವವನ್ನು ಮರುಮಾಚುವಂತಹ ಮತ್ತು ಅಪ್ರಾಮಾಣಿಕತ್ವವನ್ನು ಮೆರೆಸುವಂಥ ಮತ್ತು ನಮ್ಮ ಸುತ್ತಮುತ್ತ ನಮ್ಮಲ್ಲೇ ಪ್ರತಿಭೆಗಳಿದ್ದರೂ ಕೂಡ ಗುರುತಿಸಿರತಕ್ಕ ಹಿನ್ನೆಲೆಯನ್ನು ನಾವು ಕಾಣ್ತಾ ಇದ್ವಿ. ಆಗ ಜರ್ಮನೀಸ್ ಹೇಳಿದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಂದು ಈ ದೇಶ ಅಪ್ರೋಚ್ ಮಾಡುತ್ತೆ. ಅಪ್ರೋಚ್ ಮಾಡಿದಾಗ ಅದಕ್ಕೆ ಒಂದು ಕಂಡೀಷನ್ ಇರುತ್ತೆ. ಈ ಸಂವಿಧಾನ ಬರೀಬೇಕಾದ್ರೆ, ಸಂವಿಧಾನ ಕರಡು ಸಂಸ್ಥೆ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾದ್ರೆ ಈ ಮಸ್ಟ್ ಬಿ ಎಲೆಕ್ಟೆಡ್ ಮೆಂಬರ್ ಅಂತ ಇರುತ್ತೆ. ಸೊ ಈ ಮಸ್ಟ್ ಬಿ ಎಲೆಕ್ಟೆಡ್ ಮೆಂಬರ್ ಅಂದರೆ ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇನಾನಿಮಸ್ ಆಗಿ ಆವತ್ತಿನ ಕಾಂಗ್ರೆಸ್ ಮಾಡ್ಬೋದಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲೆಕ್ಷನ್ನಲ್ಲಿ ನಿಲ್ತಾರೆ. ಎಲೆಕ್ಷನ್ನಲ್ಲಿ ನಿಂತಾಗ ಮುಂಬೈ ಸೆಂಟ್ರಲ್ ಅದಕ್ಕೆ ನಿಲ್ತಾರೆ. ಮುಂಬೈ ಸೆಂಟ್ರಲ್ಗೆ ನಿಂತಾಗ ಅಲ್ಲಿನ ಎನ್ ಎಸ್ ಯು ಪ್ರೆಸಿಡೆಂಟ್ ಆವಾಗ ಜಗನ್ ರಾಮ್ ಇರ್ತಾರೆ, ಎನ್ ಎಸ್ ಯು ಪ್ರೆಸಿಡೆಂಟು, ಯೂತ್ ಕಾಂಗ್ರೆಸ್ ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆ ಮುಂದೆ ಮಲಗಿಬಿಡ್ತಾರೆ. ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾನ್ವಾಸ್ ಮಾಡೋಕ್ಕೆ ಬಿಡಲ್ಲ, ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋತೋಗ್ತಾರೆ. ಆಗಂಗಾದರೂ ಈ ಸಂವಿಧಾನ ಒಬ್ಬ ಅಸ್ಪೃಶ್ಯನ ಮೂಲಕ ಆಗಬಾರ್ದು ಅನ್ನೋ ದುರುದ್ದೇಶದಿಂದ ಕಾಂಗ್ರೆಸ್ ಆವತ್ತು ಇಂಥ ಒಂದು ಕುತಂತ್ರವನ್ನು ನಡೆಸಿತು. ಆಗ ಇವತ್ತಿನ ಈ ಆ ಪ್ರದೇಶ ಬಾಂಗ್ಲಾದೇಶಕ್ಕೆ ಹೊರಟೋಗಿದೆ. ಆ ತೋರಾ ಅನ್ನೋ ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಮುಸ್ಲಿಂ ಚಂದ್ರಶೇಖರ್ ಆಜಾದ್ ಅಂತ ಒಬ್ಬರು, ಅವರು ತನ್ನ ಇದಕ್ಕೆ ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಲ್ಲಿ ನಿಲ್ಲಿಸಿ ಗೆಲ್ಲಿಸ್ತಾರೆ. ಅಲ್ಲಿ ಭಾಳಷ್ಟು ಜನ ಪರಿಶಿಷ್ಟ ಜಾತಿಯವರು, ಅಲ್ಪಸಂಖ್ಯಾತರು, ಬುಡಕಟ್ಟು ಜನಾಂಗ ಇರತಕ್ಕಂಥ ಪ್ರದೇಶ ಅದು. ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಡಿವೈಡ್ ಆದಾಗ ಆ ವೆಸ್ಟ್ ಪಾಕಿಸ್ತಾನದವರು ಈಸ್ಟ್ ಪಾಕಿಸ್ತಾನದವರು ಅದನ್ನು ಕೇಳೋದೇ ಇಲ್ಲ ಆ ಜಾಗನ. ಆದರೂ ಕೂಡ ನಮ್ಮ ದೇಶದವರು ಆ ಎಂ ಪಿ ಕ್ಷೇತ್ರನ ಬಾಂಗ್ಲಾದೇಶಕ್ಕೆ ಬರ್ಕೊಡ್ತಾರೆ. ಯಾಕಂದರೆ ಅಂಬೇಡ್ಕರ್ರು ಮತ್ತೆ ಇಲ್ಲಿಂದ ಗೆದ್ದು ಬಿಡ್ತಾರೆ ಅನ್ನೋ ಕುತಂತ್ರ. ಈ ಥರ ಅನೇಕ ಕುತಂತ್ರಗಳು, ಅವಮಾನಗಳ ಮಧ್ಯೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವತಂತ್ರವಾದಂಥ ಒಂದು ಪರಿಪೂರ್ಣವಾದಂಥ ಸಂವಿಧಾನವನ್ನು ಬರೆಯಲಿಕ್ಕೆ ಅವಕಾಶ ಸಿಕ್ಕುತ್ತೆ. ಅಂಥ ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೊತಾರೆ. ಅಂಥ ಅವಕಾಶದ ಮೂಲಕ 1 ವರ್ಷ 8 ತಿಂಗಳು 18 ದಿನ ಅವರು ಈ ಸಮಯವನ್ನು ತಗೊಂಡು ನಿಗದಿತ ಟೈಮ್ಗೆ ಈ ಸಂವಿಧಾನದ ಕರಡನ್ನು, ಸಂವಿಧಾನದ ಒಂದು ಪ್ರಿಂಟೆಡ್ ಮ್ಯಾಟರನ್ನು ಇವತ್ತು ಈ ನವೆಂಬರ್ 26ನೇ ತಾರೀಕು ದಿನ ಸರ್ಕಾರಕ್ಕೆ ಇದನ್ನು ಅರ್ಪಣೆ ಮಾಡ್ತಾರೆ.
ಆ ಒಂದು ಸಮರ್ಪಣೆ ಮಾಡಿದ ದಿನಾನ ಇವತ್ತು ದೇಶಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಈ ದೇಶದ ಸಂವಿಧಾನದ ಬಗ್ಗೆ ಗೌರವ ಇರತಕ್ಕಂಥ ಜನತೆ ಅದನ್ನು ಇವತ್ತು ಸ್ಮರಿಸ್ತದೆ. ಆದರೆ ನನಗೆಲ್ಲೋ ಒಂದು ಕಡೆ ವಿಷಾದನೀಯ ಏನಂದರೆ ಈ ಅಸ್ಪೃಶ್ಯಕ್ಕೆ ಸಂಬಂಧಗಳು ಅಥವಾ ದಲಿತರು ನಾವಷ್ಟೇ ಯಾಕೆ ಸಂವಿಧಾನನ ಇದು ಮಾಡೋಕ್ಕು, ಇದು ನಮ್ಮದೊಬ್ಬರದೇ ಗ್ರಂಥನಾ ಅಥವಾ ಈ ಗ್ರಂಥದಿಂದ ನಾವೊಬ್ಬರೇ ಬರ್ತಾ ಇದ್ವಾ? ಈ ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಒಂದು ಪವಿತ್ರವಾದಂಥ ನೀತಿ ನಿಯಮ ವಿಧಿವಿಧಾನಗಳಿರ್ತಕ್ಕಂಥ ಒಂದು ಬಹುದೊಡ್ಡ ಗ್ರಂಥ. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಎಲಿಫೆಂಟ್ ಸೈಜ್ ಬುಕ್ ಅದು. ಸಿ, ಇಷ್ಟು ದೊಡ್ಡ ಗ್ರಂಥ ಇರತಕ್ಕಂಥ, ಇಷ್ಟು ದೊಡ್ಡ ಕಲಂಗಳಿರ್ತಕ್ಕಂಥ ಒಂದು ಸಂವಿಧಾನದ ಪುಸ್ತಕ ಪ್ರಪಂಚದ ಯಾವ ದೇಶಕ್ಕೂ ಇಲ್ಲ. ಅಫ್ಕೋರ್ಸ್ ಈ ದೇಶಕ್ಕೆ ಅದರ ಅನಿವಾರ್ಯತೆ ಇರ್ಬೋದು, ಆ ದೇಶಕ್ಕೆ ಅನಿವಾರ್ಯತೆ ಇದ್ದಂಗೆ ಇವತ್ತು ಕೊಡಗು ಆಗ್ಬೋದು, ತುಳು ಆಗ್ಬೋದು, ಅಸ್ಸಾಂ ಆಗ್ಬೋದು, ಬುಡಗಟ್ಟು ಪ್ರದೇಶ ಆಗ್ಬೋದು, ಅಥವಾ ಕೇಂದ್ರಾಡಳಿತ ಪಕ್ಷಗಳಾಗಿರ್ತಕ್ಕಂಥ ಪಾಂಡಿಚೇರಿ, ಗೋವಾ, ಮಡಗಾಸ್ಕರ್ ಇಂಥ ಎಲ್ಲ ಪ್ರದೇಶಗಳೊಳಗೊಂಡಂತೆ, ಮತ್ತು ಕಾಶ್ಮೀರದಂಥ ಸೂಕ್ಷ್ಮ ಮತ್ತು ಗಡಿ ಪ್ರದೇಶ ಇರ್ತಕ್ಕಂಥದ್ದು ಕೂಡ ಹೊಂದುವಂಥ, ಅದನ್ನು ಉಳಿಯುವಂಥ ಒಂದು ಕಾನೂನನ್ನು ರಚನೆ ಮಾಡಬೇಕಾದ್ರೆ ಅದು ಸುಲಭದ ಕೆಲಸ ಅಲ್ಲ. ಆದರೆ ಇಷ್ಟೆಲ್ಲ ಇಡೀ ಭಾರತಕ್ಕೆ ಅನ್ವಯ ಆಗ್ತದೆ, ಇಡೀ ಭಾರತ ಜನತೆ ಎಲ್ಲ ನಡೆಸ್ತಾರೆ. ಭಾರತ ಜನತೆ ಎಲ್ಲ ಯಾಕೆ ಅಂಬೇಡ್ಕರ್ನ ಇವತ್ತು ಒಂದು ಒಂದು ನಿರ್ದಿಷ್ಟ ದೃಷ್ಟಿಕೋನದಲ್ಲಿ ನೋಡ್ತಾ ಇರೋದ್ರಿಂದ ಹಾಗೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲಸಗಳನ್ನು ಬಹುತೇಕ ಜನ ಮೆಚ್ಕೋತಾರಲ್ಲ. ಹೌದು, ಇವತ್ತು ಸರ್ಕಾರ ಕೂಡ ಇದನ್ನು ನೆನಪು ಮಾಡೋಕ್ಕೆ ಆಚರಿಸ್ಬೋದಿತ್ತಲ್ಲ, ಸರ್ಕಾರ ಕೂಡ ಯಾಕೆ ಇದನ್ನು ಮಾಡ್ತಾ ಇಲ್ಲ? ಆವತ್ತಿಗೂ ಕೂಡ ನವಂಬರ್ 26ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ಆವತ್ತಿನ ಕಾಂಗ್ರೆಸ್ ಸರ್ಕಾರ, ನೆಹರು ಅವರ ನೇತೃತ್ವದ ಸರ್ಕಾರ ಇದನ್ನು ಜನವರಿ 26ಕ್ಕೆ ಇಂಪ್ಲಿಮೆಂಟ್ ಮಾಡ್ತಾರೆ, ತಕ್ಷಣ ಏನು ಇಂಪ್ಲಿಮೆಂಟ್ ಮಾಡಲ್ಲ, ಅದಕ್ಕೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದು ಇನ್ನೊಂದು ಇರ್ಬೋದು. ಅದರಿಂದಾಗೇ ಅಂದಿನಿಂದ ಇಂದಿನವರೆಗೂ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊನೆ ಸಾಯೋ ದಿನ ಕೂಡ ಅವರಿಗೆ ವೇದನೆಯನ್ನು ಕೊಟ್ಟಿದ್ದಾರೆ, ಅವಮಾನ ಮಾಡಿದರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಂಥ ದೆಹಲಿಯಿಂದ ಮುಂಬೈಗೆ ಅದನ್ನು ಎಣ ತರಬೇಕಾಯಿತು. ಅವರಿಗೆ ದೆಹಲಿಯಲ್ಲೇ ಅವ್ರ ಸಮಾಧಿಗೆ ಜಾಗ ಕೊಟ್ಟಿಲ್ಲ. ಒಂದು ವೇಳೆ ದೆಹಲಿಯಲ್ಲೇ ಸಮಾಧಿಗೆ ಜಾಗ ಕೊಟ್ಟಿದ್ದರೆ ವಿದೇಶಿಯರು ಬಂದರೆ ಇವತ್ತು ಹೇಗೆ ಗಾಂಧಿಯವರು ಸಮಾಧಿ ಬಳಿ ಹೋಗ್ತಾರೆ, ಇಂದಿರಾ ಗಾಂಧಿ ಸಮಾಧಿ ಬಳಿ ಹೋಗ್ತಾರೆ, ರಾಜೀವ್ ಗಾಂಧಿ ಸಮಾಧಿ ಬಳಿ ಹೋಗ್ತಾರೆ, ರಾಹುಲ್ ಗಾಂಧಿ ಇದು ಸಂಜಯ್ ಗಾಂಧಿ ಸಮಾಧಿ ಬಳಿ ಹೋಗ್ತಾರೆ, ಈ ಥರ ಹೋಗೋವಂಥ ಪರಿಪಾಠ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಸಿಕ್ಕಿಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಬಾಂಬೆಗೆ ಹೆಣವನ್ನು ತರೋಕ್ಕೆ ಒಂದು ಸಂದರ್ಭ ಒತ್ತಡ ಒದಗಿ ಬಂತು. ಆವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಣವನ್ನು ದೆಹಲಿಯಿಂದ ಮುಂಬೈಗೆ ತರಬೇಕಾದ್ರೆ ಅವತ್ತು ಕಾಸಿರೋದಿಲ್ಲ. ಅಲ್ಲೊಬ್ಬರು ಅವ್ರ ಆತ್ಮೀಯ ಸ್ನೇಹಿತರು ಅಂಬಾಸಿಡರ್ ಕಾರಣ 5,000 ಮಾರ್ತಾರೆ, 5,000 ಮಾರಿ ಕೂಡ ಅದು ಸಾಲಲ್ಲ. ಆಗವತ್ತಿನ ಕೋಆಪರೇಟಿವ್ ಮಿನಿಸ್ಟರ್ ಅಂತ ಜಗನ್ ರಾಮ್ ಅವರಿಗೆ ಲೋನ್ಗೆ ಅಪ್ಲೈ ಮಾಡ್ತಾರೆ, ಲೋನ್ಗೆ ಅಪ್ಲೈ ಮಾಡಿದಾಗ ಫ್ಲೈಟ್ ಚಾರ್ಜ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಕಂಡೀಷನ್ ಏನಂದರೆ ನೀವು ಬಾಂಬೆನಲ್ಲಿ ಹೆಣ ಇಳಿಸ್ಕೊಂಡಾಗ ಆ ದುಡ್ಡನ್ನು ವಿಮಾನ ಇದಕ್ಕೆ ಕಟ್ಟಿ ಆನಂತರ ಹೆಣ ಬಿಡಿಸ್ಕೋಬೇಕು ಅನ್ನೋ ಕಂಡೀಷನಲ್ಲಿ ಕೊಡ್ತಾರೆ. ಆಮೇಲೆ ಬಾಂಬೆಗೆ ಏರ್ಪೋರ್ಟ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶವ ಬಂದಾಗ ಜನ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟು ಬಿಡಿಸ್ಕೊಂಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಾಮಾನ್ಯ ಸ್ಮಶಾನ ಅದು. ಅವ್ರ ವಂಶಸ್ಥರಿದ್ದರೆ ಬೇರೆ ವಂಶಸ್ಥರು, ಎಸ್ ಸಿಗಳಿಗೆ ಸಪ್ರೇಟಾಗಿ ಇದೆ ಅಲ್ಲಿ. ಅಲ್ಲಿ ನಾವು ಕೂಡ ಹೋಗಿ ಬಂದಿದ್ದೀವಿ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಧಿವಿಧಾನವನ್ನು ಡಿಸೆಂಬರ್ 6ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಅದು ನಡೀತದೆ. ಆದರೂ ಸಮುದ್ರ ತೀರದ ಪಕ್ಕದಲ್ಲೇ ಇರೋದ್ರಿಂದಾಗಿ ಆ ಸಮುದ್ರ ರಾತ್ರಿ ಹೊತ್ತು ಉಕ್ಕುತ್ತೆ, ಬೆಳಗ್ಗೆ ಹೊತ್ತು ಬತ್ತುತ್ತೆ. ಅದು ನಾವು ಕೂಡ ಅದನ್ನು ನೋಡಿದ್ದೀವಿ. ಅಲ್ಲಿ ಸುಮಾರು 500,000 ಜನ ತನ್ನ ಗಂಟ್ಲವರೆಗೂ ಮೊಣಕಾಲವರೆಗೂ ದೇಹ ಮುಳುಗಿದ್ರು ನೀರಲ್ಲಿ. ರಾತ್ರಿ 12 ಗಂಟೆವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಧಿವಿಧಾನದ ಕಾರ್ಯಕ್ರಮ ಮುಗಿಯೋವರೆಗೂ 500,000 ಜನ ಅವತ್ತೇ ಸೇರಿದ್ದಾರೆ. ಅಂದರೆ ಇಷ್ಟೆಲ್ಲ ಅವಮಾನಗಳ ಮಧ್ಯೆ ಇಷ್ಟೆಲ್ಲ ಸಾಧನೆಯನ್ನು ಸರಿಯಾದ ರೀತಿಯಲ್ಲಿ ಈ ದೇಶ ಗೌರವಿಸಿಲ್ಲ. ಆದರೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 62ನೇ ಪುಣ್ಯತಿಥಿ ಅಂಗವಾಗಿ 6ನೇ ಮುಂಬೈ ಮಹಾಯಾತ್ರೆ ಅಂತ ಕಳೆದ 5 ವರ್ಷಗಳಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಲಕ್ಷಾಂತರ ಜನ ಅಲ್ಲಿ ಭಾಗವಹಿಸ್ತಾರೆ. ಸುಮಾರು 25-30 ಲಕ್ಷ ಜನ ಭಾಗವಹಿಸ್ತಾರೆ. ಆದರೆ ಅದು ಹೆಚ್ಚು ಪ್ರಚಾರ ಆಗಿಲ್ಲ. ಆಮೇಲೆ ಎಷ್ಟೋ ಜನ ಹೋಗೂ ಇಲ್ಲ ಬಿಡಿ. ಇವತ್ತಿಗೂ ಎಷ್ಟೋ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣಗೊಂಡಂಥ ರಾಜಕಾರಣಿಗಳಾಗ್ಬೋದು ಅಥವಾ IAS IPS ಅಧಿಕಾರಿಗಳಾಗ್ಬೋದು, ಉದ್ಯಮದಾರರಾಗ್ಬೋದು ಅಥವಾ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬದುಕುವಂಥರಾಗ್ಬೋದು. ಎಷ್ಟೋ ಜನರು ನಿಜವಾಗಲೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಸರಿಯಾಗಿ ಅರ್ಥೈಸ್ಕೊಳ್ಳದೇ ಇರೋದರ ಪರಿಣಾಮದಿಂದಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಓಟಿನ ಮೂಲಕ ನಿಮ್ಮ ಬಿಡುಗಡೆ ಪಾರ್ಲಿಮೆಂಟಲ್ಲಾಗುತ್ತೆ, ವಿಧಾನಸೌಧದಲ್ಲಾಗುತ್ತೆ ಅಂತ ಹೇಳಿದ ಪ್ರಕಾರ ಇವತ್ತು ಏನಾದರೂ ಸ್ವಲ್ಪ ಮಟ್ಟಿಗೆ ಈ ದೇಶದಲ್ಲಿ 29 ರಾಜ್ಯಗಳಲ್ಲಿ ಪೈಕಿ ಆಗಿದೆ ಅಂದರೆ ಅದು ಉತ್ತರ ಪ್ರದೇಶ, ಬಿಹಾರ ಮತ್ತು ತಮಿಳುನಾಡು, ಮಹಾರಾಷ್ಟ್ರ. ಕೇವಲ 4
ರಾಜ್ಯಗಳಲ್ಲಿ ಮಾತ್ರ ಇವತ್ತು ಪಾರ್ಲಿಮೆಂಟ್ಗೆ ಹೋಗುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯವನ್ನು ಈಡೇರಿಸಿರೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆದರೂ ಕೂಡ ಈ ದೇಶಕ್ಕೆ 72 ವರ್ಷಗಳ ಸ್ವತಂತ್ರ ಬಂದರೂ ಇನ್ನೂ ಇಂಥ ವಿಚಾರವನ್ನು ತಿಳ್ಕೊಳ್ಳದೆ ಇರತಕ್ಕಂಥದ್ದು, ಹೇಳುವಂಥ ಸಂದರ್ಭ ಇರತಕ್ಕಂಥದ್ದು ಕೂಡ ವಿಷಾದನೀಯ. ಅದರಿಂದಾಗಲೇ ಈ ಅಸ್ಪೃಶ್ಯ ಸಮುದಾಯಗಳು ಮತ್ತು ಸಹಶೋಷಿತ ಸಮುದಾಯಗಳು ಇವತ್ತಿಗೂ ಬಿಡುಗಡೆ ಆಗಿಲ್ಲ, ಇವತ್ತಿಗೂ ವಿಮೋಚನೆಯನ್ನು ಕಂಡಿಲ್ಲ. ಈಗಲಾದರೂ ಅಂಥ ಒಂದು ಜಾಗೃತಿ ಮೂಡಲಿ ಅಂತೇಳಿ ನಾವು ಪ್ರತಿನಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳ ಮುಂದೆ ಸ್ವಚ್ಛಗೊಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಇಂಥ ವಿಚಾರಗಳನ್ನು ಸಾಧ್ಯವಷ್ಟು ಪ್ರಚಾರ ಮಾಡಲಿಕ್ಕೆ ಕರ್ನಾಟಕದ ರಿಪಬ್ಲಿಕನ್ ಸೇನೆ ಈ ಒಂದು ಸಂಕಲ್ಪವನ್ನು ಹೊಂದಿದೆ.